नमस्कार वीक्षकरे इवत्तिन प्रचलित नेर प्रसार कार्यक्रम के स्वागत नानु गौतम शेट्टी एस इवत्तु बहळ मुख्यवाद ओंदु विचारवन्नु इट्टुकोंडु निम्म मुंदे नानु बंदिरुवंतद्दु अंद्रे मुख्यवागि करावळिय विचारक्के बंद्रे करावळिय अळिवु उळिविन प्रश्ने ईग निंतिदे अन्नुवंतद्दु इदे ओंदु विचारद मेले अंद्रे एनु विचार अंत हेळिद्रे ईगागले पश्चिम घट्टगळ बग्गे निरंतरवागि चर्चे आग्ता इदे पश्चिम घट्टगळ अळिवु उळिविन नडुवे कूड निरंतरवागि पश्चिम घट्टगळल्लि हलवारु चटुवटिकेगळु नडेयता इदे पश्चिम घट्टगळल्लि ಮನುಷ್ಯರ ಹಸ್ತಕ್ಷೇಪ ಮಿತಿ ಮೀರ್ತಾ ಇದೆ ಚಟುವಟಿಕೆಗಳು ಹೆಚ್ಚಾಗ್ತಾ ಇದೆ ಅನ್ನುವಂತ ಕೂಗುಗಳು ಕೇಳಿ ಬರ್ತಾ ಇರುವ ನಡುವೆ ಕೂಡ ನಿರಾತಂಕವಾಗಿ ಅಲ್ಲಿ ವಿವಿಧ ರೀತಿಯ ಚಟುವಟಿಕೆಗಳು ನಡೀತಾ ಇರುವಂತದನ್ನ ನಾವು ಗಮನಿಸಬಹುದು ಪಶ್ಚಿಮ ಘಟ್ಟಗಳ ವಿಚಾರವನ್ನ ಯಾಕೆ ಇಲ್ಲಿ ಉಲ್ಲೇಖ ಮಾಡ್ತಾ ಇದೀನಿ ಅಂತ ಹೇಳಿದ್ರೆ ಈಗಾಗಲೇ ನಾವು ಕಂಡಿದ್ದೇವೆ ಎರಡು ವರ್ಷಗಳಲ್ಲಿ ಅಂದ್ರೆ ಕಳೆದ ಮಳೆಗಾಲ ಹಾಗೇನೇ ಈ ಬಾರಿಯ ಮಳೆಗಾಲದಲ್ಲಿ ಯಾವ ರೀತಿಯ ಅವಾಂತರಗಳು ಕರಾವಳಿಯಲ್ಲಿ ಸೃಷ್ಟಿಯಾಗಿದೆ ಯಾವ ಮಟ್ಟಿಗೆ ಪ್ರಾಕೃತಿಕ ವಿಕೋಪಗಳು ಸಂಭವಿಸಿದೆ ಅನ್ನುವಂತದ್ದು ಕಳೆದ ಬಾರಿ ಜೋಡುಪಾಲ ಅಥವಾ ಮಡಿಕೇರಿ ಕೊಡಗು ಭಾಗದಲ್ಲಿ ಸಂಭವಿಸಿದಂತಹ ದುರಂತ ಇನ್ನೂ ಕೂಡ ನಮ್ಮ ಮನಸ್ಸಿನಿಂದ ಮರೆಯಾಗಿಲ್ಲ ಆ ಒಂದು ದುರಂತದ ಭೀತಿಯಲ್ಲಿ ಇರುವಂತಹ ಸಂದರ್ಭದಲ್ಲಿ ಈ ಬಾರಿಯ ಮಳೆಗಾಲದಲ್ಲಿ ನಮ್ಮ ಜಿಲ್ಲೆ ಅಂದ್ರೆ ಬೆಳ್ತಂಗಡಿ ತಾಲೂಕಿನಲ್ಲಿ ವ್ಯಾಪಕವಾಗಿ ಹಾನಿ ಸಂಭವಿಸಿದೆ ಈ ಒಂದು ಹಾನಿಗೂ ಪಶ್ಚಿಮ ಘಟ್ಟಕ್ಕೂ ಏನು ಕಾರಣ ಅಂತ ಈಗ ಯೋಚನೆಯನ್ನ ಮಾಡ್ತಾ ಇರಬಹುದು ಆದ್ರೆ ಪಾಯಿಂಟ್ ಅನ್ನುವಂಥದ್ದು ಇರೋದು ಅಲ್ಲೇ ಯಾಕಂತ ಹೇಳಿದ್ರೆ ಈ ಬಾರಿ ಬೆಳ್ತಂಗಡಿ ಭಾಗದಲ್ಲಿ ಕಂಡುಬಂದಂತಹ ಭೀಕರ ಪ್ರವಾಹ ಏನಿದೆ ಅಥವಾ ಪ್ರಾಕೃತಿಕ ವಿಕೋಪಗಳು ಏನು ಸಂಭವಿಸಿದೆಯೋ ಇದಕ್ಕೆ ಎಲ್ಲಾ ಕಾರಣ ಇರುವಂತದ್ದು ಪಶ್ಚಿಮ ಘಟ್ಟಗಳಲ್ಲೇ ಅಂದ್ರೆ ಪಶ್ಚಿಮ ಘಟ್ಟದ ತಪ್ಪಲಿನಲ್ಲಿ ಇರುವಂತಹ ನೇತ್ರಾವತಿ ನದಿಯ ಉಪನದಿಗಳು ಏನಿದಾವೋ ಹಲವಾರು ಉಪನದಿಗಳು ಏನಿದಾವೋ ಈ ಒಂದು ಭಾಗದಲ್ಲಿ ಸಂಭವಿಸಿದಂತಹ ಜಲಸ್ಫೋಟ ಏನಿದೆ ಇದು ಬೆಳ್ತಂಗಡಿ ತಾಲೂಕಿನಲ್ಲಿ ಭಾರಿ ದೊಡ್ಡ ಮಟ್ಟದಲ್ಲಿ ಪ್ರವಾಹ ಉಂಟಾಗೋದಿಕ್ಕೆ ಕಾರಣ ಅನ್ನುವಂಥದ್ದು ಸೊ ಹಾಗಿದ್ರೆ ಇನ್ನೂ ಏನೇನೆಲ್ಲ ಕಾರಣಗಳಿದೆ ಇದಕ್ಕೆ ಜಲಸ್ಫೋಟ ಆಗೋದಿಕ್ಕೆ ಕಾರಣಗಳು ಏನು ಎಲ್ಲದಕ್ಕೂ ಉತ್ತರ ಈ ಒಂದು ವರದಿಯಲ್ಲಿದೆ ನೋಡ್ಕೊಂಡು ಬನ್ನಿ ಶತಮಾನದಲ್ಲೇ ಕಂಡು ಕೇಳರಿಯದಂತಹ ಭೀಕರ ಪ್ರಾಕೃತಿಕ ವಿಕೋಪವು ಜಿಲ್ಲೆಯ ಜನತೆಯನ್ನ ಕಂಗಾಲಾಗಿಸಿದೆ ಭಾರಿ ಪ್ರಮಾಣದಲ್ಲಿ ಜಲಪ್ರವಾಹಕ್ಕೆ ಬೆಳ್ತಂಗಡಿ ತಾಲೂಕಿನ 16 ಗ್ರಾಮಗಳು ಅಕ್ಷರಶಃ ನಲುಗಿ ಹೋಗಿವೆ ನೆರೆಗೆ ಕೊಚ್ಚಿ ಹೋದ ತಮ್ಮ ಬದುಕನ್ನ ಮತ್ತೆ ಕಟ್ಟಿಕೊಳ್ಳಲು ಸಂತ್ರಸ್ತ ಮಂದಿ ಹರಸಾಹಸ ಪಡುತ್ತಿದ್ದಾರೆ ಈ ನಡುವೆ ಈ ಶತಮಾನದ ಭೀಕರ ಪ್ರಾಕೃತಿಕ ದುರಂತಕ್ಕೆ ಕಾರಣ ಏನು ಎನ್ನುವ ಆಘಾತಕಾರಿ ಅಂಶ ಬಹಿರಂಗಗೊಂಡಿದೆ ಇದಕ್ಕೆಲ್ಲ ಕಾರಣ ನಾವೇ ಅಂದ್ರೆ ಇದು ಮಾನವ ನಿರ್ಮಿತ ದುರಂತ ಯಾವುದೇ ಪ್ರಕೃತಿ ನಿರ್ಮಿತ ದುರಂತ ಅಲ್ಲ ಈ ದುರಂತಗಳಾದ್ರೆ ಮುಂದಿನ ದಿನಗಳಲ್ಲಿ ನೇತ್ರಾವತಿ ನದಿ ಬತ್ತಿ ಹೋಗಬಹುದು ಜಲಮೂಲಗಳು ಬತ್ತಿ ಹೋಗಬಹುದು ಕುಡಿಯುವ ನೀರಿನ ಸಮಸ್ಯೆ ಬರಬಹುದು ಇನ್ನಷ್ಟು ಬರಗಾಲ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಗೆ ವ್ಯಾಪಿಸಬಹುದು ಅದರಿಂದ ದಕ್ಷಿಣ ಪಶ್ಚಿಮ ಘಟ್ಟದ ಮೇಲೆ ದಕ್ಷಿಣ ಕನ್ನಡ ಜಿಲ್ಲೆಯ ಜನರಿಗೆ ಮತ್ತು ಜನಪ್ರತಿನಿಧಿಗಳಿಗೆ ಒಂದು ಅತೀವ ಕಾಳಜಿ ಒಂದು ಅಭಿಮಾನ ಗೌರವ ಮೂಡದೇ ಇದ್ರೆ ಇನ್ನಷ್ಟು ಪ್ರಾಕೃತಿಕ ದುರಂತಗಳು ಮುಂದಿನ ದಿನಗಳಲ್ಲಿ ಆಗುವ ನಿರೀಕ್ಷೆಗಳನ್ನು ನಾವು ಇಟ್ಕೊಳ್ಬೇಕಾಗ್ತದೆ ಎಸ್ ಬೆಳ್ತಂಗಡಿ ತಾಲೂಕಿನಲ್ಲಿ ಸಂಭವಿಸಿದ ಭೀಕರ ಪ್ರಾಕೃತಿಕ ದುರಂತಕ್ಕೆ ಪಶ್ಚಿಮ ಘಟ್ಟದ 5 ಬೆಟ್ಟಗಳಲ್ಲಿ ಸಂಭವಿಸಿದ ಜಲಸ್ಫೋಟವೇ ಕಾರಣ ಎನ್ನುವ ವಿಚಾರ ಇದೀಗ ಬಹಿರಂಗಗೊಂಡಿದೆ ಪ್ರಕೃತಿಗೊಂದು ತಾಳ್ಮೆ ಇದೆ ಆ ತಾಳ್ಮೆಗೊಂದು ಇತಿಮಿತಿ ಅಂತ ಹೇಳಿದೆ ಈ ತಾಳ್ಮೆ ಮಿತಿಮೀರಿ ಆದ ಕಾರಣ ಈ ಯೋಜನೆಗಳಿಂದ ಈ ವರ್ಷ ಇಷ್ಟು ವರ್ಷ ನಮ್ಮ ಅಕ್ರಮ ದೌರ್ಜನ್ಯಗಳಿಂದ ಇವತ್ತು ಅದು ಮಿತಿಮೀರಿ ತನ್ನ ಶಕ್ತಿಯನ್ನು ತನ್ನ ಪ್ರಭಾವವನ್ನು ಸೋರಿದೆ ಅಂದರೆ ಜಲಸ್ಫೋಟಗಳ ಮೂಲಕ ಭೂಕುಸಿತಗಳ ಮೂಲಕ ತನ್ನ ಪ್ರಭಾವವನ್ನು ತೋರಿಸ್ಪಟ್ಟಿಕೊಟ್ಟಿದೆ ಹೌದು ಪಶ್ಚಿಮ ಘಟ್ಟದ ಪ್ರಮುಖವಾದ 5 ಬೆಟ್ಟಗಳಲ್ಲಿ ಜಲಸ್ಫೋಟ ನಡೆದಿದೆ ದಕ್ಷಿಣ ಕನ್ನಡ ಚಿಕ್ಕಮಗಳೂರು ಗಡಿಭಾಗದ ಬೆಟ್ಟಗಳಿಂದ ನೇತ್ರಾವತಿ ನದಿಯ ಉಪನದಿಗಳು ಹರಿಯುತ್ತಿದ್ದು ಜಲಸ್ಫೋಟದ ಪರಿಣಾಮ ನದಿ ಮೂಲದಲ್ಲಿ ಏಕಾಏಕಿ ಅಪಾರ ಪ್ರಮಾಣದ ನೀರು ಹರಿದಿದ್ದರಿಂದ ಈ ವ್ಯಾಪ್ತಿಯ ಪ್ರದೇಶಗಳೆಲ್ಲವೂ ವ್ಯಾಪಕವಾಗಿ ಹಾನಿಗೀಡಾಗಿವೆ ಈ ಭಾಗದ ಗುಡ್ಡ ಪೂರ್ಣ ಪ್ರಮಾಣದಲ್ಲಿ ಬಿರುಕು ಬಿಟ್ಟು ಶೇಖರಣೆಯಾಗಿದ್ದ ನೀರು ಒಮ್ಮಿಂದೊಮ್ಮೆಲೆ ಸ್ಫೋಟಗೊಂಡು ಹರಿದಿದೆ ಈ ಬೆಟ್ಟಗಳಿಂದ ಹರಿಯುವ ನದಿಗಳು ನೇತ್ರಾವತಿಯ ಮೂಲವಾಗಿದ್ದು ಏಕಾಏಕಿ ಭಾರಿ ಪ್ರಮಾಣದ ನೀರು ಹರಿದು ಬಂದಿದ್ದರಿಂದ ಅಪಾರ ಪ್ರಮಾಣದಲ್ಲಿ ಹಾನಿ ಸಂಭವಿಸಿದೆ ಆದರೆ ಇಷ್ಟೆಲ್ಲ ಪ್ರಮಾಣದಲ್ಲಿ ಪಶ್ಚಿಮ ಘಟ್ಟದ ಮೇಲೆ ಹಾನಿಯಾಗುತ್ತಿದ್ದರೂ ಅದರ ಪರಿಣಾಮಗಳು ಕಣ್ಣಿಗೆ ಗೋಚರಿಸುತ್ತಿದ್ದರೂ ಸರ್ಕಾರಗಳು ಈ ಬಗ್ಗೆ ಎಚ್ಚೆತ್ತುಕೊಂಡಿಲ್ಲ ಎನ್ನುವ ನೋವು ಅಥವಾ ಆಕ್ರೋಶ ಪರಿಸರವಾದಿಗಳದ್ದು ಎಲ್ಲೋ ಒಂದು ಕಡೆ ಇನ್ನೂ ಒಂದು ಕಡೆ ಮುಂದಿನ ವರ್ಷಗಳಲ್ಲಿ ಕೂಡ ಈ ದುರಂತ ಸಂಭವಿಸಬಹುದು ಅಂತ ನಮಗೆ ಕಾಣ್ತಾ ಇದೆ
ಇದೇ ರೀತಿ ಮುಂದಿನ ದಿನಗಳಲ್ಲಿ ಏನಾಗ್ತದೆ ಮಳೆ ಕಡಿಮೆ ಆಗಬಹುದು. ಈ ರೀತಿ ಮೊನ್ನೆ ಜಲಸ್ಫೋಟ ಆದ ಕಾರಣ ವಾಟರ್ ಲೇಯರ್ಸ್ ಅಂತ ಹೇಳ್ತೇವೆ, ಜಲಪಥಗಳು ಸ್ಫೋಟ ಆದ ಕಾರಣ ಅಲ್ಲಿ ಮುಂದಿನ ದಿನಗಳಲ್ಲಿ ನೀರಿನ ಸಮಸ್ಯೆ ಆಗ್ಬೋದು. ಮತ್ತು ಪಶ್ಚಿಮ ಘಟ್ಟದಲ್ಲಿ ಸಾಕಷ್ಟು ಭೂಕುಸಿತ ಆದರೆ ಅಲ್ಲಿ ಹವಾಮಾನ ಮತ್ತು ಅಲ್ಲಿ ಮೇಲ್ಮೈ ಮಣ್ಣಿನ ಕೊರತೆ ಕೂಡ ಆಗಿ ಇನ್ನಷ್ಟು ಮುಂದಿನ ದಿನಗಳಲ್ಲಿ ದುರಂತಗಳಾಗ್ಬೋದು. ಇದಕ್ಕೆ ನಾವು ರಾಜ್ಯ ಸರ್ಕಾರ ಇರಬಲ್ಲಿ, ಜನಗಳಿರಲಿ, ಜನಪ್ರತಿನಿಧಿಗಳಿರಲಿ, ಎಲ್ಲರೂ ಸಾಮೂಹಿಕವಾಗಿ ಪಶ್ಚಿಮ ಘಟ್ಟ ಉಳಿಯಬೇಕು, ನದಿ ಮೂಲ ಉಳಿಯಬೇಕು ಅಂತೇಳಿ ನಾವು ಈಗ ಅದಕ್ಕೆ ಜವಾಬ್ದಾರರಾಗಿ ಕಾಳಜಿ ವಹಿಸಬೇಕು. ಇದಕ್ಕೆ ಕಾರಣ ಪತ್ತೆ ಹಚ್ಚಿ ಸೂಕ್ತ ಕ್ರಮ ಕೈಗೊಳ್ಳಬೇಕಿತ್ತು. ಆದರೆ ಅದ್ಯಾವುದು ಕೂಡ ಸರ್ಕಾರದಿಂದ ಆಗಿಲ್ಲ. ಈ ಬಗ್ಗೆ ಸಮಗ್ರ ಅಧ್ಯಯನ ನಡೆಸಿ ಸೂಕ್ತ ಕ್ರಮ ಕೈಗೊಳ್ಳದೇ ಇದ್ರೆ ಇಂತಹ ದುರ್ಘಟನೆಗಳು ಮತ್ತೆ ಸಂಭವಿಸುವುದರಲ್ಲಿ ಡೌಟ್ ಇಲ್ಲ. ಇಷ್ಟೆಲ್ಲ ಪ್ರಾಕೃತಿಕ ದುರಂತಗಳಾದ ಮೇಲೆ ನಮ್ಮ ರಾಜ್ಯ ಸರ್ಕಾರದ ಭೂಗರ್ಭ ಇಲಾಖೆ ಜಲತಜ್ಞರು, ನೀರಾವರಿ ಇಲಾಖೆ, ಯಾವುದೇ ಅದಕ್ಕೆ ಸಂಬಂಧಪಟ್ಟವರು ಇಷ್ಟರೊಳಗೊಂದು ಪ್ರಾಕೃತಿಕ ಅಧ್ಯಯನ, ಒಂದು ಸಮೀಕ್ಷೆ, ಒಂದು ತನಿಖೆ, ಅದೇ ಒಂದು ವರದಿ ತಯಾರಿಸಬೇಕಿತ್ತು. ಇನ್ನು ಮುಂದೆ ಇಂಥದ್ದು ಆಗಬಾರದಂತಹ ಕ್ರಮಗಳನ್ನು ಕೈಗೊಳ್ಳಬೇಕಿತ್ತು. ಆದರೆ ಇವತ್ತಿನವರೆಗೆ ಒಂದು ತಿಂಗಳಾಯಿತು, ಇನ್ನೂ ಯಾವುದೇ ನಮ್ಮ ರಾಜ್ಯ ಸರ್ಕಾರದ ಅಧಿಕಾರಿಗಳು, ರಾಜಕಾರಣಿಗಳು ಯಾವುದೇ ಒಂದು ಕ್ರಮ ಕೈಗೊಂಡಿಲ್ಲ, ತನಿಖೆ ಆಗಲಿಲ್ಲ, ವರದಿ ತಯಾರಿಸಲಿಲ್ಲ. ಇನ್ನಾದರೂ ಸರ್ಕಾರ ಎಚ್ಚೆತ್ತುಕೊಳ್ಳುತ್ತಾ ಅಥವಾ ಇನ್ನೊಂದು ಪ್ರಾಕೃತಿಕ ದುರಂತಕ್ಕೆ ಕರಾವಳಿಗರು ಸಾಕ್ಷಿಗಳಾಗಬೇಕಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ನಗೇಶ್ ಕಾವೂರು, ವಿಪೋ ನ್ಯೂಸ್ 24/7 ಮಂಗಳೂರು. ನೋಡ್ತಾ ಇದ್ದೀವಿ ಯಾವ ರೀತಿ ಜಲಸ್ಫೋಟ ಸಂಭವಿಸಿದೆ, ಕಾರಣಗಳು ಏನು ಅನ್ನುವಂತಹ ವಿಚಾರಗಳನ್ನು ನಾವು ಗಮನಿಸಿದ್ವಿ. ಅಂದರೆ ಬೆಳ್ತಂಗಡಿ ತಾಲೂಕಿನ ಸುಮಾರು 16 ಗ್ರಾಮಗಳಲ್ಲಿ ಏನು ಸಂಭವಿಸಿದೆ, ಪ್ರಾಕೃತಿಕ ದುರಂತ ಅಥವಾ ಏನು ಹಾನಿಗಳು ಸಂಭವಿಸಿದೆ, ಇದಕ್ಕೆ ಎಲ್ಲವೂ ಕೂಡ ಕಾರಣ ಆಗಿರುವಂಥದ್ದು ಕೇವಲ ಮಳೆಯ ನೀರಲ್ಲ, ಇದಕ್ಕೆ ಕಾರಣ ಆಗಿರುವಂಥದ್ದು ಜಲಸ್ಫೋಟ. ಅಂದರೆ ಈ ಒಂದು ವಿಚಾರ ಈ ಹಿಂದೆಯೇ ಕೇಳಿ ಬಂದಿತ್ತು, ಪರಿಸರವಾದಿಗಳಿರ್ಬೋದು ಅಥವಾ ಪ್ರಾಕೃತಿಕ ತಜ್ಞರಿರ್ಬೋದು, ಭೂವಿಜ್ಞಾನಿಗಳು ಕೂಡ ಈ ಒಂದು ವಿಚಾರವನ್ನು ಈ ಹಿಂದೆ ಉಲ್ಲೇಖ ಮಾಡಿದ್ರು. ಆದರೆ ಇದೀಗ ಈ ಒಂದು ವಿಚಾರ ಈಗ ಅತ್ಯಂತ ಸ್ಪಷ್ಟವಾಗಿ ತೀರ್ಮಾನಕ್ಕೆ ಬರಲಾಗಿರುವಂಥದ್ದು. ಅಂದರೆ ಅಲ್ಲಿ ಸಂಭವಿಸಿದಂತಹ ದುರಂತ ಏನಿದೆ ಇದಕ್ಕೆ ಜಲಸ್ಫೋಟವೇ ಕಾರಣ ಅನ್ನುವಂತಹ ವಿಚಾರಗಳು, ಬಹುಶಃ ಇದು ಒಂದು ಎಚ್ಚರಿಕೆಯ ಕರಗಂಟೆ ಅನ್ನುವಂತಹ ಒಂದು ಅಭಿಪ್ರಾಯಗಳು ಕೂಡ ಪರಿಸರವಾದಿಗಳಿಂದ ವ್ಯಕ್ತ ಆಗ್ತಾ ಇದೆ. ನಾವು ಗಮನಿಸಬಹುದು ಯಾವ ರೀತಿ ಬದಲಾಗಿ ಹೋಗಿದೆ ಪಶ್ಚಿಮ ಘಟ್ಟದ ಸನ್ನಿವೇಶ, ಅಲ್ಲಿ ನಡೀತಾ ಇರುವಂತಹ ವಿವಿಧ ಬಗೆಯ ಚಟುವಟಿಕೆಗಳಿರ್ಬೋದು ಅಥವಾ ಯೋಜನೆಗಳಿರ್ಬೋದು, ಎಲ್ಲವೂ ಕೂಡ ಸಂಪೂರ್ಣವಾಗಿ ಎಲ್ಲೋ ಒಂದು ಕಡೆ ಪಶ್ಚಿಮ ಘಟ್ಟವನ್ನ ಸಂಪೂರ್ಣವಾಗಿ ಬರಿದು ಮಾಡ್ತಾ ಇದೆಯೇನೋ. ಅಂದ್ರೆ ನಾವು ಕರಾವಳಿ ವಿಚಾರಕ್ಕೆ ಬಂದ್ರೆ ಕರಾವಳಿಗೆ ದೊಡ್ಡ ರಕ್ಷಣಾ ತಡೆಗೋಡೆ ಅಂತ ಹೇಳ್ಬೋದು ಪಶ್ಚಿಮ ಘಟ್ಟಗಳನ್ನ. ಇಲ್ಲಿ ಕಾಲಕಾಲಕ್ಕೆ ಮಳೆಯಾಗಬೇಕಿದ್ರೆ ಅಥವಾ ಇಲ್ಲಿನ ಹವಾಮಾನ ಒಂದೇ ರೀತಿ ಒಂದು ಮೇಂಟೆನೆನ್ಸ್ ಅಲ್ಲಿ ಇರಬೇಕು ಅಂತಾದ್ರೆ ಅಥವಾ ಸಮತೋಲನದಲ್ಲಿ ಇರಬೇಕು ಅಂತಾದ್ರೆ ಅದರಲ್ಲಿ ಪಶ್ಚಿಮ ಘಟ್ಟಗಳ ಪಾತ್ರ ಅತ್ಯಂತ ಮಹತ್ವದ್ದಾಗಿದೆ. ಹೀಗಾಗಿ ಪಶ್ಚಿಮ ಘಟ್ಟಗಳ ಉಳಿವು ಇಲ್ಲದಿದ್ರೆ ಕರಾವಳಿಗೆ ಉಳಿವು ಇಲ್ಲ ಅನ್ನುವಂತಹ ಮಾತುಗಳು ಅದೆಷ್ಟೋ ವರ್ಷಗಳಿಂದ ಕೇಳಿ ಬರ್ತಾ ಇದ್ರು ಕೂಡ ಅದ್ಯಾಕೋ ಪಶ್ಚಿಮ ಘಟ್ಟಗಳ ಉಳಿವಿನ ಬಗ್ಗೆ ಗಂಭೀರವಾದ ಪ್ರಯತ್ನಗಳು ನಡೀತಾ ಇಲ್ಲ. ಈ ಬಗ್ಗೆ ಹಲವಾರು ತಜ್ಞರು ವರದಿಗಳನ್ನ ಸಲ್ಲಿಕೆ ಮಾಡಿದ್ದಾರೆ. ಪಶ್ಚಿಮ ಘಟ್ಟಗಳನ್ನ ಉಳಿಸಬೇಕಿದ್ರೆ ಏನಾಗಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಮುಖ್ಯವಾಗಿ ಕಸ್ತೂರಿ ರಂಗನ್ ವರದಿ ಇರ್ಬೋದು, ಡಾಕ್ಟರ್ ಮಾಧವ ಗಾಡ್ಗಿಳ್ ವರದಿ ಇರ್ಬೋದು, ಎಲ್ಲವೂ ಕೂಡ ಸರ್ಕಾರಿ ಇಲಾಖೆಗಳಲ್ಲಿ ಅಥವಾ ಸಂಬಂಧಪಟ್ಟಂತಹ ಕಚೇರಿಗಳಲ್ಲಿ ಈಗಾಗಲೇ ಕಸದ ತೊಟ್ಟಿಯನ್ನ ಸೇರಿಕೊಂಡಿರುವಂತದನ್ನ ನಾವು ಗಮನಿಸಬಹುದು. ಅಂದ್ರೆ ಮುಖ್ಯವಾಗಿ ಇಲ್ಲಿ ಇಚ್ಛಾಶಕ್ತಿಯ ಕೊರತೆಯನ್ನ ನಾವು ಗಮನಿಸ್ತಾ ಇದ್ದೇವೆ. ಎಸ್ ಈಗ ನಾವು ದೃಶ್ಯಗಳಲ್ಲಿ ಗಮನಿಸ್ತಾ ಇರುವಂತದ್ದು ಒಂದು ಕಡೆ ಪಶ್ಚಿಮ ಘಟ್ಟದ ಅಂದ್ರೆ ಅಥವಾ ಈ ಒಂದು ಜಲಸ್ಫೋಟ ಏನು ಸಂಭವಿಸಿದೆ, ಇದರಿಂದಾಗಿ ಯಾವ ರೀತಿ ಹಾನಿಗಳು ಆಗ್ತಾ ಇದೆ ಅನ್ನುವಂತಹ ದೃಶ್ಯಗಳನ್ನ ಮತ್ತೊಂದು ಕಡೆಯಲ್ಲಿ ನೋಡ್ತಾ ಇದ್ದೇವೆ. ಬೆಳ್ತಂಗಡಿ ತಾಲೂಕಿನ ಇದು ಚಾರ್ಮಾಡಿ ಗ್ರಾಮದ ದೃಶ್ಯಗಳನ್ನು ಗಮನಿಸ್ತಾ ಇರುವಂಥದ್ದು, ಯಾವ ರೀತಿ ಮೃತ್ಯುಂಜಯ ಹೊಳೆ ತನ್ನ ಪಥವನ್ನು ಬದಲಿಸಿ ಹರಿದಿದೆ, ಯಾವ ರೀತಿ ಅಲ್ಲಿ ಹಾನಿ ಸಂಭವಿಸಿದೆ, ಭೂಪ್ರದೇಶ ಎಲ್ಲವೂ ಕೂಡ ಜಲಾವೃತ ಆಗಿ ಅನೇಕ ಮನೆಗಳಿಗೆ ಕೂಡ ಹಾನಿಯಾಗಿರುವಂತಹ ದೃಶ್ಯಗಳನ್ನು ನಾವು ದೃಶ್ಯಗಳಲ್ಲಿ ಈಗ ನಾವು ನೋಡ್ತಾ ಇದ್ದೇವೆ. ಮುಖ್ಯವಾಗಿ ಈಗ ಬೆಳ್ತಂಗಡಿ ತಾಲೂಕಿನ 16 ಗ್ರಾಮಗಳು ಭಾರಿ ಪ್ರವಾಹಕ್ಕೆ ಸಿಲುಕಿ ಸಂಭವಿಸಿದೆ, ಭಾರಿ ದೊಡ್ಡ ಮಟ್ಟದಲ್ಲಿ ಆಪತ್ತು, ಅನೇಕ ಮಂದಿ ತಮ್ಮ ಮನೆ ಮಠಗಳನ್ನು ಕಳ್ಕೊಂಡಿದ್ದಾರೆ, ಜಾನುವಾರುಗಳು ನೀರು ಪಾಲಾಗಿ ತಮ್ಮ ಪ್ರಾಣವನ್ನು ಕಳೆದುಕೊಂಡಿವೆ, ಅದೆಷ್ಟೋ ಮಂದಿ ತಮ್ಮ ಕೃಷಿ ಭೂಮಿಯನ್ನು ಗದ್ದೆಗಳು ಎಲ್ಲವನ್ನ ಕೂಡ ಕಳೆದುಕೊಂಡು ಈಗ ಬಹುಶಃ ಬಾಡಿಗೆ ಮನೆಗಳಲ್ಲೋ ಅಥವಾ ತಮ್ಮ ಸಂಬಂಧಿಕರ ಮನೆಯಲ್ಲೋ ತಮ್ಮ ಜೀವನವನ್ನು ಮತ್ತೆ ಕಂಡುಕೊಳ್ಳುವಂತಹ ಪ್ರಯತ್ನದಲ್ಲಿ ಇದ್ದಾರೆ. ಆದರೆ ಈ ಒಂದು ಪ್ರಾಕೃತಿಕ ವಿಕೋಪದ ನೆನಪುಗಳೇನಿದೆ ಇದು ಖಂಡಿತವಾಗ್ಲೂ ಇನ್ನೂ ಕೂಡ ಮಾಸಿಲ್ಲ ಅನ್ನುವಂಥದ್ದನ್ನು ನಾವು ಗಮನಿಸಬಹುದು. ಎಸ್ ಈಗ ನಮ್ಮ ಜೊತೆಗೆ ಮಾತನಾಡುವುದಕ್ಕೆ ಹಿರಿಯ ಪರಿಸರ ತಜ್ಞರಾಗಿರುವಂತಹ ದಿನೇಶ್ ಹೊಳ್ಳ ಅವರು ನೇರ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ.
ಗಮನಿಸುತ್ತಿದ್ದೇವೆ ಸರ್ ಯಾವ ರೀತಿ ಈ ಬಾರಿ ಬೆಳ್ತಂಗಡಿ ತಾಲೂಕಿನಲ್ಲಿ ಪ್ರಾಕೃತಿಕ ವಿಕೋಪಗಳು ಸಂಭವಿಸಿತು ಕಳೆದ ವರ್ಷ ಕೊಡಗು ಜಿಲ್ಲೆಯಾದ್ಯಂತ ಏನೋ ಆಪತ್ತು ಸಂಭವಿಸಿತು ಅನ್ನುವಂತದ್ದು ಎಲ್ಲವೂ ಕೂಡ ನಮ್ಮ ಕಣ್ಣ ಮುಂದಿದೆ ಆದರೂ ಕೂಡ ಪಶ್ಚಿಮ ಘಟ್ಟಗಳ ಉಳಿವಿನ ವಿಚಾರದಲ್ಲಿ ಯಾಕೋ ಮನಸ್ಸು ಮಾಡ್ತಾ ಇಲ್ಲ ಅನ್ನುವಂತದ್ದು ಏನು ಹೇಳ್ತೀರಿ ಅನ್ನುವಂತ ಸರ್ ಈ ಬಗ್ಗೆ पश्चिम घट मेले एर दशक दौर्जन्य पालिकाणिकेम पश्चिम नम गणिगारिके योजना पश्चिम घटित पश्चिम घटद धारणा शक्ति मीरी सामर्थ्यकिंत मीरी ना योजना दब्बाड़े यदे एवड़ योजना अथवा जल अथवा कड़े नाक वारू ना भानवर भानवर अवगड़ आद स्थल नोड़ा कड़े अरण्य अतिक्रमण आदि जास्ती दुर्घटने पश्चिम घटद मेलम हूल ना सार्थक बड़क हुआ हुलु बड़े सार्थक बड़े अली मेलगे कारण इवत धाराकार वार मे बेलगढ़ हूल होंगे सड़ी आगे भू कुसित आगे आ मणु आ पश्चिम घट सोल अड़े मलयुक सोल अड़क बंदा अभी जलपथ अंत जलपथ अंदर जल बटल अंतबा प्रति वेस्टर्न घाट ली नदिया जीवंत सामर्थ्य जलपथ मेलगढ़ कामगारी माँ अथवा कल मणु राज बंद कारण सामर्थ्यकिंत जास्त प्रवेश पश्चिम घटने मेले मे बे मेले अष्टमे अपराध जनसाम जनप्रतिनिधि जन पश्चिम घट मेले नदी मेले नेत्रावती मेले ये अभिमान कालजी इलाद फलितांश ना निरीक्षा नो मे मे बरगाल जिले नाकु समस्या जास्तिया जन प्रवाह अतृष्टि अनावृष्टि हत वर्ष इतची याक आगे ना अरण्य अतिक्रमण मे खासगी रेसार ना अद रोदन के अंदर क्रौर्य के आ क्रौर्य पश्चिम घट रोदन के ना किवी आगता मनुष्य ताड़में चर्म सुनित बंद कोप उद्रेक आगे असहायक पर्स्थित एदरा मेरे दाड़ी माता पश्चिम घटे अर्थम आगे अभी ताड़में मिति मीरद योजना नम दौर्ज अदर मेले दुर्ंत कारण अंत ಎಸ್ ಈ ನಡುವೆ ಅಲ್ಲಿ ಭೌಗೋಳಿಕವಾಗಿ ಸಾಕಷ್ಟು ಬದಲಾವಣೆಗಳು ಆಗಿರುವಂತದನ್ನ ಕೂಡ ನಾವು ಗಮನಿಸಬಹುದು ಬಹುಶಃ ತಾವು ಈ ಹಿಂದೆ ಅಲ್ಲಿ ಭೇಟಿಯನ್ನ ಕೊಟ್ಟಂತ ಸಂದರ್ಭದಲ್ಲಿ ಮುಖ್ಯವಾಗಿ ಜರಿಗಳು ಕೂಡ ತಮ್ಮ ವ್ಯಾಪ್ತಿಯನ್ನ ಹೆಚ್ಚಿಸಿಕೊಂಡಿರುವಂತ ಬೆಳವಣಿಗೆಗಳು ಕೂಡ ನಡೆದಿರುವಂತದ್ದು ಬಹುಶಃ ಇದು ಮುಂದಕ್ಕೆ ಏನನ್ನ ಸೂಚಿಸುತ್ತೆ ಅನ್ನುವಂತದ್ದು ಸರ್ ಇಲ್ಲಿ ಈಗ ಮೊನ್ನೆ ನಾನು ಒಂದು ಮತ್ತೊಂದು ಪಟ್ಟಿದೆ ದುರ್ಗದ ಬೆಟ್ಟದ ಕೆಳಗೆ ಎಸ್ ಎಸ್ ಅದರ ಬೊಡದ ಹಳ್ಳಿ ಅಲ್ಲಿ ಒಂದು ಮತ್ತಿ ಜಲಪಾತ ಅಂತ ಹೇಳಿ ನಾವು ಹಲವಾರು ವರ್ಷದಿಂದ ಮಳೆಗಾಲದಲ್ಲಿ ಹೋಗ್ತಾ ಇದ್ದೆವು ಕಾಡೊಳಗೆ ಗುಪ್ತಗಾಮಿನಿಯಾಗಿ ಅದರ ಪಾರಿಗೆ ಹರಿಸಿದ ಚಿಕ್ಕ ಜಲಪಾತ ಒಂದು ಕೋರೆ ಅಂತ ಹೇಳ್ಬೋದು ಇವತ್ತು ಅದು ಸಾಧಾರಣ 20 ಅಡಿ ಇದ್ದದ್ದು 100 ಅಡಿ ವಿಸ್ತಾರ ಆಗಿ ಆ ಜಲಪಾತದಲ್ಲಿ ಅದರ ಜಾಸ್ತಿ ನೀರು ಬಂದು ಅದರ ಸಮೀಪದ ಮರಗಳು ಕಲ್ಲು ಮಣ್ಣುಗಳು ಒಂದು मर बेटद मेले समेत नाकु किलोमीटर बरबार आ नीर शक्ति हेगी यहाँ ना गमन
ಖಂಡಿತ ಖಂಡಿತ ಮುಂದಿನ ಮಾರ್ಚ್ ಏಪ್ರಿಲ್ ನಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಗೆ ಭಾರತೀಯ ನೀರಿನ ಸಮಸ್ಯೆ ಬಂದಷ್ಟು ಮತ್ತು ಬರಗಾಲ ಆಗುವ ಸಾಧ್ಯತೆ ಇದೆ. ಯಾಕೆ ಹೇಳಿದ್ರೆ ಈಗ ಮೊನ್ನೆ ವಾಟರ್ ಏನ್ ಅಂತ ಜಲ ಬಂದ ಯಾವ ನೀರನ್ನು ಹಿಗ್ಗಿಸಿಕೊಂಡ ನೀರು ನೋಡಿ ಅದು ನೆಕ್ಸ್ಟ್ ಮಾರ್ಚ್ ಏಪ್ರಿಲ್ ಬೆಳೆಯವರು ಮೂರು ಬರಗಾಲದವರೆಗೆ ಮಳೆಯನ್ನು ಜೀವಂತವಾಗಿ ನೀರದು ಒಂದು ನಮ್ಮ ಟ್ಯಾಂಕರ್ ಹೆಚ್ಚು ಮಟ್ಟ ಸಾಮಾನ್ಯವಾಗಿ ಜನರು ಅಂದ್ಕೊಂಡಿರುವಂತದ್ದು ಇಲ್ಲ ಈ ಬಾರಿ ಕೊನೆಗೆ ಆದ್ರೂ ಹೆಚ್ಚಿನ ಮಳೆ ಬಂದಿದೆ ಅಂದ್ರೆ ಮಳೆಗಾಲ ಮುಗಿದ್ರು ಕೂಡ ಆಗಸ್ಟ್ ಸೆಪ್ಟೆಂಬರ್ ಅಲ್ಲಿ ಹೆಚ್ಚು ಮಳೆ ಬಂದಿದೆ ಹೀಗಾಗಿ ಬಹುಶಃ ಮುಂದಕ್ಕೆ ನೀರಿನ ಸಮಸ್ಯೆ ಬರ್ಲಿಕ್ಕಿಲ್ಲ ಅನ್ನುವಂತಹ ಭಾವನೆಗಳಿದೆ ಆದ್ರೆ ಬಹುಶಃ ಪರಿಸರವಾದಿಗಳು ಎಸ್ ಎಸ್ ಕಳೆದ ವರ್ಷ ಮಡಿಕೇರಿಯಲ್ಲಿ ಕೇರಳದಲ್ಲಿ ಇದೇ ರೀತಿ ಭೂಕುಸಿತ ಜಲಪ್ರವಾಹ ಆಗಿ ಎಸ್ ಅದು ಆಗಿ ಒಂದೂವರೆ ತಿಂಗಳ ಒಳಗೆ ಅಲ್ಲಿ ನದಿಗಳ ಬಳಕಲ್ಲ ಬಚ್ಚಿಕೊಂಡಿದ್ದಲ್ಲ. ಈಗ ನಾನು ಮೊನ್ನೆ ಹೋಗ್ತಿರೋ ಕೆಲವು ಕಡೆಗಳಲ್ಲಿ ನೀರಿನ ಹರಿ ಮಳೆಗಾಲ ಇಲ್ಲ ಇನ್ನೂ ಮಳೆಗಾಲ ಇದೆ. ಈ ಮಳೆಗಾಲದಲ್ಲಿ ಕಂಡ ಮಾರ್ಚ್ ಏಪ್ರಿಲ್ ಹರಿವಂತ ಕೆಲವು ಸಾಕಷ್ಟು ಬದ್ಧತೆ ಆಗಿ ಹರಿವಂತರೆ ಇವತ್ತು ಬಳಕಲಾಗಿ ಕಾಣ್ತಾ ಇಲ್ಲ. ಆದ ಕಾರಣ ಈ ಸಮಸ್ಯೆ ಮುಂದಿನ ಒಂದು ಬರಗಾಲದ ಮುನ್ಸೂಚನೆ ಕಾರಣ ಅಲ್ಲಿ ಕಾಣ್ತಾ ಪ್ರತಿ ನಾವೀಗ ಮೊನ್ನೆ ವಾಯು ಮಲೆಮತ್ತೆ ಜಾವುಲೆ ಮಧುಗುಂಡಿ ಚಿಕ್ಕದಹಳ್ಳಿ ಎಲ್ಲಾ ಹೊರಟ್ಟಿ ಅಲೇಕಾನ್ ಎಲ್ಲಾ ನೇತ್ರಾವತಿಯ ಮೃತ್ಯುಂಜಯ ಅಣಿಯೂರು ಕುನಾಲ ಎಲ್ಲಾ ಹೊಳೆ ಹರಿಯುವಂತ ಪ್ರದೇಶಗಳಿಗೆ ಬೆಟ್ಟ ಗುಡ್ಡದಲ್ಲಿ ಹೋಗಿದ್ದು ಸಹಜ ಕ್ರಮ ಇದೆ. ಆದ ಕಾರಣ ಈ ನೀರಿನ ಸಮಸ್ಯೆ ಆಗ್ತದೆ ಖಂಡಿತ ಆಗ್ತದೆ. ಖಂಡಿತ ಖಂಡಿತ ಎಸ್ ಇಷ್ಟು ಇದ್ರೂ ಕೂಡ ಇದರ ಗಂಭೀರತೆ ಯಾಕೆ ಸರ್ಕಾರಗಳಿಗೆ ಅರಿವಾಗ್ತಾ ಇಲ್ಲ ಅನ್ನುವಂಥದ್ದನ್ನು ಬಹುಶಃ ಕಳೆದ ವರ್ಷ ಆದಂತಹ ಘಟನೆಗಳಿಂದ ಎಚ್ಚೆತ್ತುಕೊಳ್ಬೇಕಿತ್ತು. ಈ ನಡುವೆ ಇದೀಗ ಮತ್ತೊಮ್ಮೆ ಈ ಬಾರಿ ಸಂಭವಿಸಿದೆ. ಅಷ್ಟಿದ್ರು ಕೂಡ ಯಾಕೆ ಈ ಬಗ್ಗೆ ಒಂದು ಅಧ್ಯಯನಕ್ಕಾಗಿ ಒಂದು ತಜ್ಞರ ಸಮಿತಿಯನ್ನಾಗಲಿ ಅಥವಾ ಈ ಬಗ್ಗೆ ಒಂದು ಅಧ್ಯಯನ ನಡೆಸುವಂತಹ ಪ್ರಯತ್ನಗಳನ್ನು ಕೂಡ ಮಾಡ್ತಾ ಇಲ್ಲ ಅನ್ನುವಂಥದ್ದು ಏನ್ ಹೇಳ್ತೀರಿ ಅನ್ನುವಂಥ ಸರ್? ಈಗ ತಕ್ಷಣವೇ ಅಲ್ಲಿ ಸರ್ಕಾರ ಭೂಗರ್ಭದಲ್ಲಿ ಜಲ ತಜ್ಞರನ್ನು ಕರೆಸಿಕೊಂಡು ಒಂದು ಅಧ್ಯಯನ ಒಂದು ಸಮೀಕ್ಷೆ ಒಂದು ತನಿಖೆ ಇದಕ್ಕೆ ಆಗ್ಬೇಕಿತ್ತು. ಆದ್ರೆ ಇಲ್ಲಿ ಏನು ಆಗ್ತಾ ಇಲ್ಲ. ಎಲ್ಲ ಸರ್ಕಾರಿ ಮಟ್ಟದಿಂದ ಒಂದು ತನಿಖೆ ಆಗಿತ್ತು ಅಧ್ಯಯನ ಹೊರತು ಯಾಕೆ ಆಗುತ್ತೆ ಯಾಕೆ ಇಲ್ಲಿ ಆಗಿಲ್ಲ ಮುಂದೆ ಆಗದಂತೆ ಏನು ನಾವು ಕ್ರಮ ಕೈಗೊಳ್ಳಬಹುದು ಯಾವೊಂದು ಯಾವ ಕಡೆಯಲ್ಲಿ ಆಗ್ತಿಲ್ಲ. ಪರಿಹಾರ ಅಂತ ಹೇಳಿ ಹಾರ ಹಾಕುದ್ರಲ್ಲೇ ಇದ್ದಾರೆ ಹೊರತು ಯಾಕಂದ್ರೆ ನಮ್ಮ ರಾಜ್ಯದಲ್ಲಿ ಅಗತ್ಯ ಇಲ್ಲ. ಯಾಕಂದ್ರೆ ಒಂದು ಕಡೆಯಲ್ಲಿ ನೆರೆ ಪರಿಹಾರ ಒಂದು ಕಡೆ ಬರ ಪರಿಹಾರ ಹಾರದ ಮೇಲೆ ಹಾರ ಹಾಕಿ ಅವರ ಸಮಸ್ಯೆಯನ್ನು ಬಳಸ್ಕೊಳ್ತಾರೆ ಓಟ್ ನೋಡ್ತಂತೆ. ಈಗ ನಾವು ಒಂದು ಕಡೆ ಹೋದಾಗ ಪ್ರದೇಶಕ್ಕೆ ಬಂದಿಲ್ಲ ಯಾಕೆ ಎಲ್ಲೋ ಒಂದೊಂದು ಓಟ್ ಸಿಗ್ತಾ ಇಲ್ಲ ಅಂತ ಹೇಳಿ ಒಂದು ಸ್ವಾರ್ಥ ರಾಜಕಾರಣ ಮಾಡ್ತಾ ಇದ್ದಾರೆ. ಇದು ಆಗದೆ ಏನಾಗ್ತಾ ಇದ್ರೆ ಈಗ ಕಳೆದ ವರ್ಷ ಮಡಿಕೇರಿ ಆಯ್ತು ಈ ವರ್ಷ ಚಾರ್ಮಾಡಿಕೇರಿ ಆಯ್ತು ಅಂದ್ರೆ ಕೇಳಿ ಕುದುರೆ ಆಗುಂಬ ಭಯದ ವಾತಾವರಣ ನಮ್ಮಲ್ಲಿ ಸೃಷ್ಟಿಯಾಗಿದೆ. ಇದಕ್ಕೆ ಜನರು ಕೂಡ ಇದ್ರ ಬಗ್ಗೆ ಹೇಳಿದ್ರೆ ಜನರು ಎಲ್ಲರೂ ಪರಿಹಾರ ಸಿಕ್ಕಿತ್ತು ಸುದ್ದಿ ತಟಸ್ತಾ ಇತ್ತು ಎಲ್ಲರೂ ತುಂಬನಾದ್ರು ಜನರು ಕೂಡ ಈ ಬಗ್ಗೆ ಸರ್ಕಾರಕ್ಕೆ ಕೊಡುತ್ತು ಮೇಲೆ ಕಾನೂನು ಪ್ರಕಾರ ಆಗಬೇಕು ಅಂತ ಹೇಳಿ ತನಿಖೆ ಆಗುದು ಮೊದಲು ಜನಗಳು ಹಿರಿಯ ರಾಜಕೀಯ ಶಾಸಕರಿಗೆ ಸರ್ಕಾರಕ್ಕೆ ಮನವಿ ಮಾಡುವ ಮೂಲಕ ಪಶ್ಚಿಮ ಬಂಗಾಳ ಉಳಿಸುವಂತ ಪ್ರಯತ್ನಗಳು ಎಲ್ಲ ರೀತಿಯಲ್ಲಿ ಆಗ್ಬೇಕು. ಕೇವಲ ಜನಪ್ರತಿಗಳಲ್ಲ ಜನರಿಂದ ಕೂಡ ಆಗ್ಬೇಕು. ಯಾಕಂದ್ರೆ ಜನಪ್ರತಿಗಳು ಏನು ಆಗ್ಬೇಕಲ್ಲ ಇಲ್ಲಿ ಅನುಭವಿಸಿದೆ ಸಾಮಾನ್ಯ ಇದೆಲ್ಲ ಕಾಲದಲ್ಲಿ ಬೆಟ್ಟದಲ್ಲಿ ಯಾವ ರಾಜಕಾರಣಿಗಳು ಯಾವ್ದು ರೆಸಾರ್ಟ್ ಸಾಮಾಜಿಕವಾಗಿ ಸಾರ್ವಜನಿಕವಾಗಿ ಎಲ್ಲರೂ ಇದ್ರ ಬಗ್ಗೆ ಪ್ರಯತ್ನ ಆಗ್ಬೇಕು ಹೊರತು ನಾವು ಯಾರೋ ಒಬ್ರು ಮಾತಾಡ್ಬೇಕು ದ್ವಂದಾರೋಪಣೆ ಮಾಡಿಕೊಳ್ಳುವಂತ ಸಮಯ ಅಲ್ಲ. ಅಂದ್ರೆ ಬಹುಶಃ ಎಲ್ಲರೂ ಜನಪ್ರತಿನಿಧಿ ಎಚ್ಚರಿಸುವಂತ ಕೆಲಸ ಇನ್ನೂ ಮತ್ತೆ ಇದರಂತ ಆಗದಂತ ಪ್ರಯತ್ನಗಳನ್ನು ಎಲ್ಲರಿಂದ ಆದ್ರೆ ಮಾತ್ರ ಇದು ಮುಂದೆ ಇನ್ನೊಂದು ಖಂಡಿತ ಪಶ್ಚಿಮ ಘಟ್ಟಗಳ ಉಳಿವಿನ ಬಗ್ಗೆ ಮತ್ತೆ ಪ್ರಯತ್ನಗಳು ಆಗಬೇಕು ಅಂದ್ರೆ ಎಲ್ಲರೂ ಕೂಡ ಈ ಬಗ್ಗೆ ಎಚ್ಚೆತ್ತುಕೊಳ್ಬೇಕು ಅನ್ನುವಂಥದ್ದು ತಾವು ಹೇಳ್ತಾ ಇರುವಂತದ್ದು. ಎಸ್ 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 ಧನ್ಯವಾದಗಳು ದಿನೇಶ್ ಹೊಳ್ಳ ಅವರೇ ನಮ್ಮ ಜೊತೆಗೆ ಸಾಕಷ್ಟು ವಿಚಾರಗಳನ್ನ ಹಂಚಿಕೊಂಡದಕ್ಕಾಗಿ.
ಎಸ್ ಇದು ಸಹ್ಯಾದ್ರಿ ಸಂರಕ್ಷಣಾ ಸಂಸ್ಥೆಯದ ಪ್ರಮುಖರಾಗಿರುವಂತ ದಿನೇಶ್ ಹೊಳ್ಳ ಅವರು ಮಾತನಾಡುತ್ತಾ ಹೇಳಿರುವಂತದ್ದು ಅಂದ್ರೆ ಬಹುಶಃ ಏನೋ ನಿರಂತರವಾಗಿ ಒಂದು ಪಶ್ಚಿಮ ಘಟ್ಟ ಪ್ರದೇಶಗಳಿಗೆ ತೆರಳಿ ಅಲ್ಲಿನ ವಸ್ತುಸ್ಥಿತಿಯನ್ನ ಅಧ್ಯಯನ ಮಾಡಿ ನಿರಂತರವಾಗಿ ಆ ಬಗ್ಗೆ ಅಪ್ಡೇಟ್ಸ್ ಅನ್ನು ಕೊಡ್ತಾ ಇರುವಂತವರು ಅಂದ್ರೆ ಈಗ ಅವರು ಹೇಳಿರುವಂತದನ್ನ ಕೂಡ ನಾವು ಗಮನಿಸಬಹುದು ಈಗ ಏನೋ ಈಗಾಗಲೇ ಅಲ್ಲಿ ಭೂಕುಸಿತದಂತ ಪ್ರಕರಣಗಳು ಏನೋ ಸಂಭವಿಸಿದೆ ಅದರ ತಪ್ಪಲಿನ ಪ್ರದೇಶಗಳಿಗೆ ಭೇಟಿಯನ್ನ ಕೊಟ್ಟಿದ್ದಾರೆ ಈಗ ಅಲ್ಲಿ ಹೇಗಿದೆ ಪರಿಸ್ಥಿತಿ ಅನ್ನುವಂತದರ ಬಗ್ಗೆ ಕೂಡ ಅವರು ನಮಗೆ ಮಾಹಿತಿಯನ್ನ ಹಂಚಿಕೊಂಡಿರುವಂತದ್ದು ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತೀನಿ ಅದರ ಮುನ್ನ ಒಂದು ಪುಟ್ಟ ವಿರಾಮ